ಮಾರ್ಚ್ ಐದರಂದು ಶ್ರೀ ಕ್ಷೇತ್ರದಲ್ಲಿ
ಪರಿವಾರದೇವರುಗಳಿಗೆ ಪರಶಾಭಿಷೇಕದ ಆ ಒಂದು ಕಾರ್ಯ ನಡೆಯಿತು. ಮಾರ್ಚ್ 6 ಶ್ರೀಕ್ಷೇತ್ರದಲ್ಲಿ ಪೂರ್ಣಚಂದ್ರರಿಗೆ ಬ್ರಹ್ಮರಿಗೆ ಕುಂಭಾಭಿಷೇಕ 1800 ಕುಂಭಾಭಿಷೇಕದ ಆ ಒಂದು ಪರ್ವಕಾಲ ವಿಜೃಂಭಣೆಯಿಂದ ಅಂದು ನಡೆಯಿತು. ಮಾರ್ಚ್ 7 ಶ್ರೀಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ನಾಗಪ್ರಭ ಮಂಡಲೋತ್ಸವ ನಡೆಯಿತು. ಈ ಎಲ್ಲ 5 ದಿನಗಳ ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ನಡೆಯುವ ದೃಷ್ಟಿಯಿಂದ ನಾವೀಗಾಗಲೇ ಅನೇಕ ಸಿದ್ಧತೆಗಳನ್ನು ನಾವು ಮಾಡಿಯಾಗಿದೆ. ಈ 5 ದಿನದಲ್ಲಿ ನಾನು ಮುಂದೆ ಹೇಳಿದಾಗೆ ಆ ಲಕ್ಷಾಂತರ ಜನರು ಭಾಗವಹಿಸುವ ದೃಷ್ಟಿಯಿಂದ ವ್ಯವಸ್ಥೆ ಮಾಡುವ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳು, ಅನೇಕ ಸಿದ್ಧತೆಗಳು, ಅನೇಕ ಸಭೆಗಳು ಈ ಕ್ಷೇತ್ರದಲ್ಲಿ ನಡೆಯಿದೆ. ಅನೇಕ ಸಂಸ್ಥೆ, ಅನೇಕ ಭಕ್ತರು ಈ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳುವಂತಹ ನೋಂದಣಿಯನ್ನು ಈಗಾಗಲೇ ಮಾಡಿದ್ದಾರೆ. ಸಾಧಾರಣ ಈ ವ್ಯವಸ್ಥೆಯನ್ನು ಮಹಾ ಒಂದು ಈ ಕೆಲಸದಲ್ಲಿ ಅನ್ನ ಸಂತರ್ಪಣೆ ಪ್ರಮುಖವಾದಂತಹ ಒಂದು ಘಟ್ಟವಾಗಿರುವುದರಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡುವ ದೃಷ್ಟಿಯಿಂದ ನಾವು ಈಗಾಗಲೇ ಕ್ಷೇತ್ರದ ವತಿಯಿಂದ ಆ ಸಿದ್ಧತೆಯನ್ನು ತಯಾರಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಕ್ಷೇತ್ರದ ಪಕ್ಕದಲ್ಲಿರುವಂತಹ ಸಾಧಾರಣ ಒಂದು 1.5 ಎಕರೆ ಜಾಗದಲ್ಲಿ ಅನ್ನ ಸಂತರ್ಪಣೆಗೆ ಹಾಗೂ ಉಗ್ರಾಣಕ್ಕೆ, ಅನ್ನದಾನಕ್ಕೆ ಹಾಗೂ ವ್ಯವಸ್ಥಿತವಾಗಿ ನಡೆಯುವಂತಹ ಪಾಕಶಾಲೆ ಇದೆಲ್ಲ ವ್ಯವಸ್ಥೆಯನ್ನು ಮಾಡುವಂತಹ ದೃಷ್ಟಿಯಿಂದ ಆ ವ್ಯವಸ್ಥೆಗಳು ನಡೀತಾ ಇದೆ. ನಮ್ಮೆಲ್ಲರ ಆಶಯದಂತೆ ಈ ಒಂದು ಅನ್ನ ಸಂತರ್ಪಣೆ ಕೆಲಸಗಳಾಗಿ ಬಾರಿ ಸುಸೂತ್ರವಾಗಿ ಮಾಡುವಂತಹ ದೃಷ್ಟಿಯಿಂದ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಬಹಳ ಎಲ್ಲ ಉದ್ದಾಗಿ ಅವರು ನೋಡಿ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಅದಲ್ಲದೆ ನಮ್ಮೆಲ್ಲ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಈ ಒಂದು ವ್ಯವಸ್ಥೆಯಲ್ಲಿ, ಅನ್ನದಾನದ ವ್ಯವಸ್ಥೆಯಲ್ಲಿ ಒಮ್ಮೆ ಕೂತ್ಕೊಂಡು ಊಟ ಮಾಡುವಂತಹ ಅವರು ಅನ್ನದಾನ ಪ್ರಸಾದವನ್ನು ಸ್ವೀಕರಿಸುವಂತಹ ವ್ಯವಸ್ಥೆಯನ್ನು ಸಾಧಾರಣ 2000 ಮಂದಿ ಒಮ್ಮೆ ಕೂತ್ಕೊಂಡು ಆ ಅನ್ನಪ್ರಸಾದವನ್ನು ಸ್ವೀಕರಿಸುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಲ್ಲದೆ ಇನ್ನಿತರ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಲಾಗಿದೆ. ಉಗ್ರಾಣದ ವ್ಯವಸ್ಥೆಯನ್ನು ಅಲ್ಲಿ ಬಹಳ ಅಚ್ಚುಕಟ್ಟಾಗಿ ಈಗಾಗಲೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಈ ರೀತಿಯಾಗಿ ಎಲ್ಲ ವ್ಯವಸ್ಥೆಗಳು ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ನಾಗಮಂಡಲದ ವ್ಯವಸ್ಥೆಯು ನಮ್ಮ ದೇವಸ್ಥಾನದ ನಾಗದೇವರ ಬದಿಯಲ್ಲಿ ಆ ಒಂದು ನಾಗಮಂಡಲದ ವ್ಯವಸ್ಥೆಗಳು ನಡೀತಾ ಇದೆ. ಅಲ್ಲಿ ಸಹ ಸಿದ್ಧತೆಗಳು ಪೂರ್ಣಗೊಂಡಿವೆ. ಒಟ್ಟಾರೆಯಾಗಿ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಹಾಗೂ ಭಕ್ತರ ಅಭಿಪ್ರಾಯದಂತೆ ನಮ್ಮ ಊರಿನ ಎಲ್ಲರೂ ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು, ಈ ಉತ್ಸವ ನಮ್ಮೂರ ಉತ್ಸವ ಆಗಬೇಕು ಉದ್ದೇಶದಿಂದ ಈ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಪ್ರಚಾರದ ದೃಷ್ಟಿಯಿಂದ ಈಗಾಗಲೇ ಮಾಧ್ಯಮದವರು ದೃಶ್ಯ ಮಾಧ್ಯಮದವರು ಎಲ್ಲರೂ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಇನ್ನು ಮುಂದೆ ಈ ನಡೆಯುವಂತಹ ಎಲ್ಲ ಕಾರ್ಯಕ್ರಮಕ್ಕೆ ಅವರೆಲ್ಲ ಸಹಕರಿಸಬೇಕು. ಮಾರ್ಚ್ 7 ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದಲ್ಲದೆ ನಮ್ಮ ದೇಶದ ವಿದೇಶದ ಅನೇಕ ಗಣ್ಯರು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ತಾವೆಲ್ಲರೂ ಸೇರಿ ತುಂಬಾ ಪ್ರೋತ್ಸಾಹ ನೀಡಿದ್ದಾಗಿ ನನ್ನಲ್ಲಿ ತಿಳಿದುಕೊಳ್ಳುವಾಗಿ ಎಲ್ಲರೂ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹೇಳಿದಂತೆ ದೇವಸ್ಥಾನದ ಹಿಮ್ಮತಿ ಸಾಧಾರಣವಾಗಿ 2.5 ಎಕರೆ ಜಾಗದಲ್ಲಿ ಈ ವ್ಯವಸ್ಥೆಯಲ್ಲಿ ಅಲ್ಲಿ ಅರ್ಪಿಸಲಾಗಿದೆ. ಅಲ್ಲಿ ನಾವು ಸಾಧಾರಣ ನಮ್ಮ ನೇತ್ರಾವತಿ ಬಡಾವಣೆಯಿಂದ ಅಲ್ಲಿ ಗಾಡಿಗಳೆಲ್ಲ ಹೋಗುವಂತ ವ್ಯವಸ್ಥೆಯನ್ನು ನಾವು ಅಲ್ಲಿ ಮಾಡ್ತಾ ಇದ್ದೇವೆ. ಇನ್ನಷ್ಟು ಮಾಹಿತಿಯನ್ನು ನೆಕ್ಕಿದ್ರೆ ಅಧ್ಯಕ್ಷರು ನಾವು ನೀಡ್ತಾ ಇದ್ದೇವೆ. ಈ 150 ವರ್ಷದ ಒಂದು ನಮ್ಮೂರ ಭಾಳ ಒಂದು ಚಂದವಾಗಿ ಮಾಡಬೇಕು. ಎಲ್ಲರನ್ನು ಕರೆದು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅನ್ನಪ್ರಸಾದ ಆ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲ ನಮ್ಮ ಆಡಳಿತ ಮಂಡಳದ ಎಲ್ಲ ಸೇರಿ ಈ ಒಂದು ದೊಡ್ಡ ಕೆಲಸವನ್ನು ಮಾಡಬೇಕಂತ ಹೇಳಿ ನಿರ್ಣಯ ಇಟ್ಟು ಈ ಕೆಲಸವನ್ನು ನಾವು ಪೂರ್ತಿ ಮಾಡ್ತಾ ಇದ್ದೇವೆ. ಹಾಗೂ ನಮ್ಮ ಮೂಲದೇವರು ಬೆಳಗನ್ ಅವರಿಗೆ ಕೂಡ ಬಂಗಾರದ ಪ್ರಯತ್ನ ಹಾಗೂ ಕುದುರೆಗೆ ಬೆಳ್ಳಿಯ ಕವಚ ಇದು ಕೂಡ ನಾಳೆ ಪರಕಾಶಿಯಲ್ಲಿ ಬೆಳವಣಿಗೆಯಲ್ಲಿ ಇದೆಲ್ಲವೂ ಭಕ್ತರಿಂದ ಆದ 20 ವರ್ಷದಿಂದ ಈ ನಂಗಾಣಿ ಗಡಿಯಲ್ಲಿ ಈ ಜೀರ್ಣಂತ ಎಲ್ಲ ಕೆಲಸ ಭಕ್ತರು ಎಲ್ಲ ಸೇರಿ ಮಾಡಿದಂತ ಎಲ್ಲ 1 ತಿಂಗಳಲ್ಲಿ ಅಂತ ಇದ್ರೆ 1 ವರ್ಷದಲ್ಲಿ 9 ತಿಂಗಳಲ್ಲಿ ಒಂದೊಂದು ಭಾಗದ ಕೆಲಸವನ್ನು ಕಂಪ್ಲೀಟ್ ಮಾಡಿದ್ದೇವೆ. ಶ್ರೀ ಗರ್ಭಗುಡಿ ವೈದ್ಯಲಿಂಗ ಗಂಡರ ವೈದ್ಯಲಿಂಗ ಗರ್ಭಗುಡಿ ಹಾಗೂ ಕೊಡಮಲೈನ ಗರ್ಭಗುಡಿ, ಎರಡನೇದು ಎಲ್ಲ ಪ್ರಭಾ ದೇವ ಗುಡಿ, ಮೂರನೇದು ಪೌಡಿ, ನಾಲ್ಕನೇದು ಇವೆಲ್ಲವೂ ಪ್ರತಿ ವರ್ಷವೂ 1
ಕೋಟಿ ಒಂದರ ಕೋಟಿವರೆಗೆ ಏನು ಆದಂತಹ ಕೆಲಸ ಕರ್ನಾಟಕದಲ್ಲಿ ಪೂರ್ತಿ ಎಲ್ಲ ಕೆಲಸಗಳು ಇಷ್ಟವರೆಗೆ ಮಾಡಿ ನೂರ ಎಂಬತ್ತರ ವರ್ಷಕ್ಕೆ ಎಲ್ಲ ಕೆಲಸಗಳು ಹಾಗೂ ಈಗ ಎಲ್ಲ ಮಾಲೆ ಹಾಗೂ ಚಿತ್ರಕಲೆ ಎಲ್ಲ ಪೇಂಟಿಂಗ್ ಎಲ್ಲ ರಿಪೇರಿ ಕೆಲಸ ಏನಿದ್ರು ಕೂಡ ಈ ನೂರ ಐವತ್ತರ ವರ್ಷಕ್ಕೆ ಕಂಪ್ಲೀಟ್ ಮಾಡಿ ಮಾಡುತ್ತೆ. ಅದು ಸೇರಿ ಎಲ್ಲವನ್ನು ಕಂಪ್ಲೀಟ್ ಮಾಡಿ ಈ ನೂರ ಐವತ್ತು ವರ್ಷದ ಐದು ದಿವಸ ಮೂರರಿಂದ ಎರಡು ತನಕ ಈ ಪೂಜೆಯನ್ನು ನೀವೆಲ್ಲರೂ ಬಂದು ನಮಗೆ ಸಾಕಾರ ಮಾಡಬೇಕು ಸಾಕರಿಸಬೇಕಂತ ಹೇಳಿ ನಿಮ್ಮಂತ ವಿಶೇಷವಾಗಿ ಸಾಧಾರಣ 264 ಗಡಿಗಳನ್ನು ಸಂಪರ್ಕಿಸುವಂತಹ ಆ ಒಂದು ಕಾರ್ಯವನ್ನು ನಾವು ಈ ಕ್ಷೇತ್ರದಿಂದ ಮಾಡ್ತಾ ಇದ್ದೇವೆ. ಇವಾಗ 32 ಸಮಿತಿಗಳಲ್ಲಿ ಒಂದು ಸಮಿತಿ ಅದು ನಿರಂತರವಾಗಿ ಇವಾಗ ನಿರಸನ ಮಾಡ್ತಾ ಇದೆ. ಸಾಧಾರಣ 70% ಈಗಾಗಲೇ ಅಂದವನ್ನು ತಂದಿದ್ದಾರೆ. ಇನ್ನು ಸ್ವಲ್ಪ ಕರಡುಗಳು ಆಗಿದೆ. ಈ ಒಂದು ಮಹತ್ವದ ಕಾರ್ಯವನ್ನು ಸಹ ನಾವೊಂದು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮಗೆ ಈ ಒಂದು ಕೆಲಸ ಕಾರ್ಯಕ್ಕೆ ಬಹುಶಃ ಭಾರಿ ದೊಡ್ಡ ಮಟ್ಟದ ನಡೆಯುವಂತಹ ಒಂದು ಕಾರ್ಯಕ್ಕೆ ಜಿಲ್ಲಾಡಳಿತ ವತಿಯಿಂದ ಹಾಗೂ ಮಾನ್ಯ ಶಾಸಕರಾದಂತಹ ರೇವಸ್ಥಾಮಂತ್ರವರು ನಿರಂತರವಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಅದೇ ರೀತಿ ಸಂಸದರಾದಂತಹ ಅಲಿತ್ ಮಂಡಳಿಗಳು ಸಹ ಈ ಒಂದು ಕ್ಷೇತ್ರಕ್ಕೆ ಒಂದು ವ್ಯವಸ್ಥೆಯ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡೆದು ನಮ್ಮೊಂದಿಗೆ ಪೂರ್ಣ ರೀತಿಯಲ್ಲಿ ಸದಾ ಸಹಕರಿಸ್ತಾ ಇದ್ದಾರೆ. ಅದೇ ರೀತಿ ಇತರ ಸದಾ ಸಂಸ್ಥೆಗಳು ಸಹ ನಮ್ಮೊಂದಿಗೆ ಈ ಒಂದು ವ್ಯವಸ್ಥೆಗೆ ಪೂರ್ಣ ರೀತಿಯಾಗಿ ಸಹಕರಿಸ್ತಾ ಇದ್ದಾರೆ. ಈಗಾಗಲೇ ಒಂದು ವ್ಯವಸ್ಥೆಯ ಪ್ರಕಾರ ನಿರೀಕ್ಷಿತ ಒಂದು ವ್ಯವಸ್ಥೆಯ ಪ್ರಕಾರ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡುವ ಹಂತದಿಂದ ಈ ಹಂತವನ್ನು ಈ ಒಂದು ಬೆಳೆಯಲ್ಲಿ ಬರುವಂತಹ ಹಂತದಿಂದ ಹೋಗ ಈಗಾಗಲೇ ಲಕ್ಷ ಗಂಟೆ ಜನ ಭಾಗವಹಿಸುವಂತಹ ನಿರೀಕ್ಷೆಯನ್ನು ಇಟ್ಕೊಂಡು ಸಾಧಾರಣ ಒಂದು ಲಕ್ಷ ಒಂದೂವರೆ ಲಕ್ಷ ಅಂದರೆ ನಾವೀಗ ಅವನ ಹಂತದಲ್ಲಿ ಆ ತಯಾರಿಯಲ್ಲಿ ನಾವಿದ್ದೇವೆ. ಸಿಎಂ ನಾವು ಈಗಾಗಲೇ ಅವರನ್ನು ಭೇಟಿಯಾಗಿದ್ದೇವೆ. ಮಾನ್ಯ ಶಾಸಕರಾದ ಮನೋಜ್ ಕೋಟೆಯವರು ದೇವಸ್ಥಾನದ ಅವರ ನೇತೃತ್ವದಲ್ಲಿ ನಾವು ಭೇಟಿಯಾಗಿ ಅಲ್ಲಿ ಅವರಿಗೆ ಆಮಂತ್ರಣ ನೀಡಿದ್ದೇವೆ. ಈಗಾಗಲೇ ಅವರು ಎರಡನೇದಾಗಿ ಬರುವಂತದನ್ನು ತಿಳಿಗೊಳಿಸಿದ್ದಾರೆ. ಅವರು ಈಗಾಗಲೇ ನಿರ್ಧಾರವಾಗಿರುವಂತಹ ಕಾರ್ಯಕ್ರಮದ ಪ್ರಕಾರ ಅವರು 4 ಗಂಟೆಗೆ ಈ ಕ್ಷೇತ್ರವನ್ನು ಮಾರ್ಚ್ 7 ರಂದು ಬರಬೇಕು.